ಬೆಂಗಳೂರಿಗೆ ಮುಂಬೈನ ಶಾಕ್ ಇದ್ದು ಬೆಂಗಳೂರಿಗೆ ಮುಂಬೈನಿಂದ 504 ಮಂದಿ ಆಗಮಿಸಿದ್ದಾರೆ ಆದರೆ ಇವರುಗಳು ಬಿಎಂಟಿಸಿ ಬಸ್ನಲ್ಲಿ ಹೋಗಲಿಕ್ಕೆ ನಿರಾಕರಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಬಿಎಂಟಿಸಿ ಬಸ್ಸಲ್ಲಿ ಹೋಗಲ್ಲ ಅಂತ ಕಿರಿಕನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ ನನ್ನ ಅತಿ ಹೆಚ್ಚಿನ ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ತಿದ್ದೀರಿ ಅನ್ನೋದು ಅವರ ಆರೋಪ ಕೂಡ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಬಂದಂತ ನಂತರ ಅವರನ್ನು ಬಿಎಂಟಿಸಿ ಬಸ್ನಲ್ಲಿ ಹತ್ತಿಸಲಾಗುತ್ತೆ ಆದರೆ ಬಿಎಂಟಿಸಿ ಬಸ್ನಲ್ಲಿ ಹೋಗಲ್ಲ ಅಂತ ಅಲ್ಲಿ ಪ್ರಯಾಣಿಕರು ಯಾವ ರೀತಿ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರಿ ಮುಂಬೈನಿಂದ 504 ಮಂದಿ ಆಗಮಿಸಿದ್ದಾರೆ ರೈಲಿನ ಮೂಲಕ ಈಗ ಅವರನ್ನು ಬಿಎಂಟಿಸಿ ಬಸ್ನಲ್ಲಿ ಹತ್ತಿಸಲಾಗಿದೆ ಆದರೆ ನಾವು ಬಸ್ನಲ್ಲಿ ಹೋಗಲ್ಲ ಅತ್ಯಧಿಕ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ವಾಗ್ವಾದಕ್ಕೆ ಇಳಿದಿರೋ ದೃಶ್ಯವನ್ನು ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಆಗಿ ಬಸ್ನಲ್ಲಿ ಕೂತಿರುವಂತಹ ಮಹಿಳೆಯರು ಅಲ್ಲಿನ ಆಫೀಸರ್ಸ್ಗಳ ಜೊತೆಗೆ ತಗಾದಿಯನ್ನು ತೆಗಿತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಿಎಂಟಿಸಿ ಬಸ್ನಲ್ಲಿ ಹೋಗಲ್ಲ ಅಂತ ಹಾಗಿದ್ರೆ ಇನ್ನು ಯಾವುದ್ರಲ್ಲಿ ಕಳಿಸ್ಬೇಕು ಅನ್ನೋದು ಇವರ ಒಂದು ಬೇಡಿಕೆನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರುಗಳನ್ನ ಶಿಫ್ಟ್ ಮಾಡ್ತಾ ಇರೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ ಆ ಮಧ್ಯೆ ವಾಗ್ವಾದಗಳು ಕೂಡ ಆಗಿದೆ ಬಸ್ನಲ್ಲಿ ಹೋಗಲ್ಲ ದುಪ್ಪಟ್ಟು ಹಣ ಕಲೆಕ್ಟ್ ಮಾಡ್ತಿದ್ದೀರಿ ಹೀಗೆ ಇತ್ಯಾದಿ ತಗಾದೆಗಳನ್ನು ಪ್ರಯಾಣಿಕರು ತೆಗೆದಿರುವಂತಹ ವಿಚಾರ ಮುಂಬೈನಿಂದ 504 ಮಂದಿ ಪ್ರಯಾಣಿಕರು ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇವರೆಲ್ಲರನ್ನೂ ಕೂಡ ಈಗ ಬಿಎಂಟಿಸಿ ಬಸ್ ಮೂಲಕ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಆದರೆ ಬಸ್ನಲ್ಲಿ ಹೋಗಲ್ಲ ಅನ್ನೋದು ಅವರ ವಾದ ಬಿಡು ಪೊಲೀಸ್ನವರು ಬಿಟ್ಟು ಕಳಿಸಿದ್ರು ಮುಂಬೈನಿಂದ ಬೆಂಗಳೂರಿಗೆ ರೈಲಿನ ಮುಖಾಂತರ ಬಂದಿರೋದು 504 ಪ್ರಯಾಣಿಕರು ಅದರಲ್ಲಿ ಕೆಲ ಪ್ರಯಾಣಿಕರು ಕ್ವಾರಂಟೈನ್ ಕಿರಿಕನ್ನ ಮಾಡ್ತಾ ಇದ್ದಾರೆ ನಾವು ಕ್ವಾರಂಟೈನ್ ಹೋಗಲ್ಲ ಅಂತ ಮಗದೊಂದು ಕಡೆಯಲ್ಲಿ ಬಿಎಂಟಿಸಿ ಬಸ್ಸಲ್ಲಿ ಹೋಗಲ್ಲ ಅಂತ ಇನ್ನೇನು ಮಾಡಬೇಕು ಇವರನ್ನ ಅಷ್ಟೊಂದು ನಿಮಗೆ ಸೌಕರ್ಯಗಳಿತ್ತು ಅಂದರೆ ಅಲ್ಲೇ ಇರಬೇಕಿತ್ತು ಯಾಕೆ ಬರಕ್ಕೆ ಹೋದ್ರಿ ಗೊತ್ತಿರಬೇಕಿತ್ತು ಈ ಥರದ ವ್ಯವಸ್ಥೆಗಳಿದೆ ಈ ಥರದ ಕ್ವಾರಂಟೈನ್ ಮಾಡ್ತಾರೆ ಮತ್ತೊಂದು ಮಗದೊಂದು ಅಂತ ಇದು ಯಾವ ಇನ್ಫಾರ್ಮೇಷನು ಇಲ್ಲದೆ ಬಂದಿರ್ತೀರಾ ಎಲ್ಲ ಇದ್ದೇ ಬಂದಿರ್ತೀರಿ ಆದರೆ ಇಲ್ಲಿ ಖ್ಯಾತೆ ತೆಗೆಯೋ ಕೆಲಸಗಳನ್ನು ಬಿಡೋದಿಲ್ಲ ಈ ಕೆಲಸ ಇವತ್ತು ಕೂಡ ಆಗಿದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಬಂದಿರುವಂತಹ ಮುಂಬೈಯಿಂದ ಬಂದಿರುವಂತಹ ಪ್ರಯಾಣಿಕರು ಕಿರಿಕ್ ಮಾಡ್ತಾ ಇರೋ ದೃಶ್ಯ ನೋಡಿ
ಮತ್ತೊಬ್ಬ ಪ್ರಯಾಣಿಕ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಕ್ವಾರಂಟೈನ್ ಬೇಡ ಅಂತ ಪೊಲೀಸರು ಪಾಪ ಅವರ ಹಿಂದೆ ಹೋಗಿ ಬನ್ನಿ ಕ್ವಾರಂಟೈನ್ ಗೆ ಹೋಗಬೇಕು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಪೊಲೀಸರು ಒಟ್ಟಿಗೆ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಪ್ರಯಾಣಿಕರು ಮುಂಬೈನಿಂದ ಬಂದಿದ್ದಾರೆ ಕ್ವಾರಂಟೈನ್ ಗೆ ಹೋಗೋದಕ್ಕೆ ನಿರಾಕರಣೆಯನ್ನ ತೋರ್ತಾ ಇದ್ದಾರೆ ಕ್ವಾರಂಟೈನ್ ಗೆ ಹೋಗಲ್ಲ ಅಂತ ಪೊಲೀಸರ ಜೊತೆಗೆ ಆರೋಗ್ಯಾಧಿಕಾರಿಗಳ ಜೊತೆಗೆ ವಾಗ್ವಾದ ಕೇಳಿದ್ದಾರೆ ಇಲ್ಲೋರ್ವ ವ್ಯಕ್ತಿ ನೋಡ್ತಾ ಇದ್ದೀರಿ ಕ್ವಾರಂಟೈನ್ ನ ವಿಚಾರದಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಮುಂದಾಗ್ತಾ ಇರುವಂತ ದೃಶ್ಯ ಪೊಲೀಸರು ಅವರನ್ನ ತಡೆದು ಕ್ವಾರಂಟೈನ್ ಗೆ ಹೋಗಬೇಕು ಇದು ನಿಯಮ ಇದು ನಿಮಗೆ ಗೊತ್ತಿದೆ ನೀವು ಬಂದಿರ್ತೀರಿ ಅಂತ ಹೇಳಿದ್ರು ಕೂಡ ಅವರ ಜೊತೆಗೆ ತಗಾದೆಯನ್ನ ತೆಗಿತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ ನಾಗೇಶ ಆ ಬಸ್ ನಲ್ಲಿ ಕೂತಿರೋರ ಗಲಾಟೆ ಏನು ಮಗದೊಂದು ಕಡೆಯಲ್ಲಿ ಈ ರೀತಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋ ಪ್ರಯಾಣಿಕರ ಸಂಖ್ಯೆ ಕೂಡ ಬಹಳಷ್ಟು ಇದೆ ಅವರೆಲ್ಲರನ್ನು ಕೂಡ ಈಗ ಫೈನಲಿ ಪೊಲೀಸರು ತಮ್ಮ ಕಂಟ್ರೋಲ್ ಗೆ ತಗೊಂಡ್ರ ದಿವ್ಯ ಈಗಾಗಲೇ ಎಂದಿನಂತೆ ಇವತ್ತು ಕೂಡ ಮುಂಬೈಯಿಂದ ಉದ್ಯಾನ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಬಂದಿರುವಂತದ್ದು ಇವತ್ತು ಸುಮಾರು 504 ಪ್ರಯಾಣಿಕರು ಬೆಂಗಳೂರಿಗೆ ಬಂದಿರುವಂತದ್ದು 504 ಪ್ರಯಾಣಿಕರನ್ನು ಕೂಡ ಮಾಹಿತಿ ಪಡೆದು ಅವರಿಗೆ ಪ್ರಾಥಮಿಕವಾಗಿ ಚೆಕಪ್ ಮಾಡಿ ಹೋಮ್ ಕ್ವಾರಂಟೈನ್ ಜೊತೆಗೆ ಅಷ್ಟೇ ಅಲ್ಲದೆ ಏನು ಸಾಂಸ್ಥಿಕ ಕ್ವಾರಂಟೈನ್ ಗೆ ಕಳಿಸುವ ಕೆಲಸವನ್ನ ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಮತ್ತೆ ಪೊಲೀಸರು ಮಾಡುತ್ತಿರುವಂತದ್ದು ಅದರ ಜೊತೆಗೆ ಬಿಎಂಟಿಸಿ ಬಸ್ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ ದುಪ್ಪಟ್ಟು ಹಣ ಪಡೆದುಕೊಂಡ್ರು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಗೊಂದಲ ಮತ್ತೆ ವಾಗ್ವಾದಗಳು ನಡೆದವು ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನ ಮಾಡಿದರು ಅಷ್ಟೇ ಅಲ್ಲದೆ ಜೊತೆಗೆ ಮತ್ತೊಬ್ಬರು ಇಲ್ಲಿಂದ ಎಸ್ಕೇಪ್ ಆಗಲು ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅವರನ್ನ ಮನವೊಲಿಸಿ ಕರೆದುಕೊಂಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಒಂದಷ್ಟು ಗೊಂದಲಗಳು ಇರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ಕ್ವಾರಂಟೈನ್ ಗೆ ಆಗಲು ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳೋ ಮೂಲಕ ಇಲ್ಲಿಂದ ಎಸ್ಕೇಪ್ ಆಗಲು ಪ್ರಯತ್ನವನ್ನ ಪಡ್ತಿದ್ರು ಆಗ ಪೊಲೀಸರು ಎಲ್ಲೋ ಒಂದ್ ಕಡೆ ಅವರನ್ನ ಮನವೊಲಿಸಿ ಕರೆದುಕೊಂಡು ಹೋಗುವ ಕೆಲಸವನ್ನ ಮಾಡಿದ್ರು ಜೊತೆಗೆ ಕೊನೆಗೆ ಆದಂತ ಸಂದರ್ಭದಲ್ಲಿ ಅವರಿಗೆ ಕ್ವಾರಂಟೈನ್ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡುವ ಕೆಲಸವನ್ನ ಈಗಾಗಲೇ ಪೊಲೀಸರು ಮತ್ತು ಆರೋಗ್ಯ ಅಧಿಕಾರಿಗಳು ಮಾಡಿರುವಂತದ್ದು ದಿವ್ಯ ಆದ್ರೆ ಅವರೇನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಐಷಾರಾಮಿ ಹೋಟೆಲ್ ನಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಬೇಕು ಅಂತ ವಹಿಸ್ತಾ ಇದ್ದಾರಾ ಹೇಗೆ ದಿವ್ಯ ಈಗಾಗಲೇ ಪ್ರಮುಖವಾಗಿ ಪೊಲೀಸರು ಮತ್ತೆ ಆರೋಗ್ಯ ಅಧಿಕಾರಿಗಳು ಅವರಿಗೆ ಅವರದೇ ಆದ ಚಾಯ್ಸ್ ಅನ್ನ ಬಿಟ್ಕೊಟ್ಟಿರುವಂತದ್ದು ಯಾವ ಹೋಟೆಲ್ಗೆ ಅಥವಾ ಏನು ಸರ್ಕಾರದಿಂದ ಮಾಡಿರುವಂಥ ಕ್ವಾರಂಟೈನ್ ಸ್ಥಳಕ್ಕೆ ಕಳಿಸುವ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಪ್ರಯಾಣಿಕರು ಆ ಮೂರರಲ್ಲಿ ಯಾವುದನ್ನು ಚಾಯ್ಸ್ ಮಾಡ್ಕೊಳ್ತಾರೋ ಅದಕ್ಕೆ ಕಳಿಸುವ ಪ್ರಯತ್ನವನ್ನು ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸರು ಮಾಡ್ತಿರುವಂಥದ್ದು ಅದರ ನಡುವೆಯೂ ಕೂಡ ಕೆಲವೊಂದು ಪ್ರಯಾಣಿಕರು ವಾಗ್ವಾದ ಮಾಡ್ತಿರುವಂಥದ್ದು ಕೆಲವೊಂದು ಸ್ಥಳದಲ್ಲಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ನಾವು ಹೇಳಿದ ಸ್ಥಳಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂಥ ನಿರೀಕ್ಷೆ ಮತ್ತು ಪೊಲೀಸರ ಜೊತೆಗೆ ವಾಗ್ವಾದವನ್ನು ಮಾಡಿರುವಂಥದ್ದು ದಿವ್ಯ ಅವ್ರು ಹೇಳಿದ ಸ್ಥಳಕ್ಕೆ ಕಳ್ಸ್ಕೊಡ್ಬೇಕು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಕಳ್ಸ್ಕೊಡ್ಬೇಕು ಅಂತಂದ್ರೆ ಈ ರೀತಿ ನಿಯಮಗಳನ್ನೆಲ್ಲವನ್ನು ತಿಳ್ಕೊಂಡೇ ಬಂದಿರ್ತಾರಲ್ವಾ ಬಂದ ಮೇಲೆ ಈ ರೀತಿ ಖ್ಯಾತೆ ತೆಗೆಯೋದು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರೋರ್ಗೂ ಕೂಡ ಡಿಸ್ಟರ್ಬ್ ಮಾಡೋದು ಇದೆಲ್ಲವೂ ಕೂಡ ಆಗ್ತಾನೆ ಇದೆ ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಪ್ರಯತ್ನಗಳು ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ ಒಟ್ಟಿನಲ್ಲಿ ಈಗ 504 ಮಂದಿ ಕೂಡ ಕ್ವಾರಂಟೈನ್ ಗೆ ತಲುಪಿದ್ದಾರಾ ಹೇಗೆ ಖಂಡಿತವಾಗ್ಲೂ ದಿವ್ಯ ಈಗಾಗಲೇ ಏನು ಅವರು ನಿರೀಕ್ಷೆ ಮಾಡಿದಂತ ಸ್ಥಳಕ್ಕೆ ಕಳಿಸ್ಕೊಡ್ಲಾಗದಿದ್ರು ಏನು ಸರ್ ಸರ್ಕಾರದಿಂದ ಮತ್ತು ಖಾಸಗಿಯಾಗಿ ಹೋಟೆಲ್ಗಳನ್ನು ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರುಗಳಿಗೆ ಎಲ್ಲರಿಗೂ ಆಯಾ ಸ್ಥಳಕ್ಕೆ ಅವರು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಸ್ಥಳಕ್ಕೆ ಆಯ್ಕೆ ಮಾಡಿಕೊಳ್ಳುವ ಸ್ಥಳಗಳಿಗೆ ಕಳಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾನು ದೃಶ್ಯಾವಳಿಗಳಲ್ಲೂ ಕೂಡ ಕಳಿಸ್ತೇನೆ ಇಲ್ಲಿವರೆಗೆ ಸುಮಾರು 6-7 ಬಸ್ಗಳನ್ನು ಕಳಿಸಿಕೊಟ್ಟಿದ್ದಾರೆ ಸದ್ಯ ಈಗ HSR ಲೇಔಟ್ ಮತ್ತು ಜ್ಞಾನಭಾರತಿಯಲ್ಲಿರುವಂಥ ಕೆಲವು ಗೌರ್ಮೆಂಟ್ ಹಾಸ್ಟೆಲ್ಗಳಿಗೂ ಕೂಡ ಕ್ವಾರಂಟೈನ್ ಮಾಡುವ ಅವಕಾಶ ಇರೋದ್ರಿಂದ ಅಲ್ಲಿ 3 ಬಸ್ಗಳನ್ನು ಕಳಿಸಿಕೊಂಡಿರುವಂಥದ್ದು ಜೊತೆಗೆ ಈಗಾಗಲೇ ಉಳಿದವರನ್ನು ಮತ್ತೆ 2-3 ಬಸ್ಗಳಲ್ಲಿ ಕಳಿಸಿಕೊಡುವ ಕೆಲಸವನ್ನು ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸರು ಮಾಡ್ತಿರುವಂಥದ್ದು ದಿವ್ಯ
थैंक यू नागेश निम्मेल्ला मेजेस्टिक रैलवे निल्दाणदल्लि निम्म नोड्ता इद्दीरि क्वारंटैन गे नकारवन्न माड्ता इद्दारे मुंबैनिंद बंदिरुवंत प्रयाणिकरु सुमारु 504 मंदि ईग बंदिद्दारे दुप्पट्टु हण कलेक्ट माड्तिद्दीरि अन्नोदु अवर आरोप ಆದರೆ ಪೊಲೀಸರು ಅವರೆಲ್ಲರನ್ನೂ ಕೂಡ ಮನವೊಲಿಸುವ ಮೂಲಕವಾಗಿ ಅವರುಗಳನ್ನ ಈಗ ಕ್ವಾರಂಟೈನ್ಗೆ ಶಿಫ್ಟ್ ಮಾಡಿದ್ದಾರೆ. ತಾವು ಬಯಸೋ ರೀತಿಯಲ್ಲೇ ಕ್ವಾರಂಟೈನ್ ಆಗಬೇಕು, ತಮಗೆ ಅನುಕೂಲ ಆಗೋ ರೀತಿಯಲ್ಲೇ ದರವು ಇರಬೇಕು ಅಂತಂದರೆ ಹೇಗೆ ಸಾಧ್ಯ? ಮೂರು ಆಪ್ಷನ್ಗಳಿದೆ, ಆ ಮೂರು ಆಪ್ಷನ್ಗಳಲ್ಲಿ ನಿಮಗೆ 5-star ಬೇಕಾ ಅಥವಾ ಸರ್ಕಾರಿ ಕ್ವಾರಂಟೈನ್ ಏನಿದೆ ಅದನ್ನೇ ಹೋಗ್ತೀರಾ, ಅದನ್ನು ನೀವು ಆಪ್ಷನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದು ಬಿಟ್ಟು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ನೀವು ಈ ರೀತಿ ಅಡ್ಡಿಪಡಿಸೋದು ಸೂಕ್ತವಲ್ಲ. ಎಲ್ಲ ಮಾಹಿತಿಗಳಿದ್ದೇ ಬಂದಿರ್ತೀರಿ, ಬಂದ ಬಳಿಕ ಈ ರೀತಿ ತಗಾದಿಯನ್ನು ತೆಗೆಯೋದು, ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿಯೋದು ನೋಡ್ತಾನೆ ಇದ್ದೀವಿ. ಇದ್ಯಾಕೋ ಕಂಟ್ರೋಲ್ಗೆ ಬರ್ತಾನೆ ಇಲ್ಲ. ಅದರಲ್ಲೂ ಕೂಡ ಮುಂಬೈನಿಂದ ಬಂದಂತಹ ಪ್ರಯಾಣಿಕರೇನಿದ್ದಾರೆ ಅವರ ಗಲಾಟೆಗಳೇ ವಿಪರೀತ ಆಗ್ತಾ ಇರೋದು. ಕಾರಣ ಕ್ವಾರಂಟೈನ್ ಅವ್ರಗಳಿಗೆ ಮಾತ್ರನೇ ಇರೋದ್ರ ಹಿನ್ನೆಲೆಯಲ್ಲಿ ನಮ್ಗಳಿಗೆ ಕ್ವಾರಂಟೈನ್ ಬೇಡ ಅನ್ನೋದು ಒಂದು ಕಡೆಯಲ್ಲಿ, ಆ ನಿಟ್ಟಲ್ಲಿ ತಪ್ಪಿಸ್ಕೊಂಡು ಹೋಗೋ ಕೆಲಸಗಳನ್ನ ಮಾಡ್ತಾರೆ, ಅವ್ರಗಳನ್ನ ಹಿಡಿದು ತರುವಂತಹ ಕೆಲಸಗಳನ್ನ ಪೊಲೀಸರು ಮಾಡಬೇಕು. ಮಗದೊಂದು ಕಡೆಯಲ್ಲಿ ಇವರ ವಾಗ್ವಾದಗಳನ್ನೂ ಕೇಳಬೇಕು. ಸೀನ್ ಒನ್ ಅಲ್ಲಿ ನೀವು ನೋಡ್ತಾ ಇದ್ರೆ ಬಸ್ ನಲ್ಲಿ ಕೂತಿರುವಂತಹ ಪ್ರಯಾಣಿಕ ಯಾವ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ.